ಅವರು ಸಂಬಂಧಪಟ್ಟ ಮಂತ್ರಿ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ ಅಶೋಕ್ ಅವರು ಎಲ್ಲೋದ್ರು ನೋಡ್ರಿ ಇಷ್ಟು ಸೀರಿಯಸ್ ಗಮನ ಸೆಳೆಯುವ ಸೂಚನೆ ಯಾರು ನಡೆಸಬೇಕು ಮತ್ತೆ ಮನೆ ಅಧ್ಯಕ್ಷರೇ ಅವರು ಇನ್ನ ಅವರದ್ದು ಮುಂದಿಂದು ಅವರದ್ದೇ ಇದೆ ಕಂದಾಯ ಸಚಿವರದ್ದೇ ಇದೆ ಅಲ್ಲ ಅಧ್ಯಕ್ಷರೇ ಬೆಳಗ್ಗೆಯಿಂದ ಹೆಂಗ್ ತಗೊಳ್ರಿ ಇವತ್ತಿನ ಅಜೆಂಡಾ ಇವತ್ತು ಮುಗಿಸ್ಬೇಕು ಬೇಡ ನಮ್ಮ ಶಾಸಕರುಗಳು ಕೂತ್ಕೊಂಡಿರ್ತಾರೆ ನಾನು ಸಚಿವರು ನೀವು ಅವರಿಗೆ ಡ್ಯೂಟಿ ಹಾಕಿರ್ತಾರೆ ಇಲ್ಲಿ ಇರಬೇಕಲ್ಲ ಏನಿನ್ನು ಆರೂವರೆ ಆಗಿದೆ ಇನ್ ಎಂಟೂವರೆ ಆದ್ಮೇಲೆ ಹಿಂಗ್ ಹೋದ್ರು ನನಗೂ ಅರ್ಥ ಆಗುತ್ತೆ ಅಧ್ಯಕ್ಷರೇ ಅದಕ್ಕೆ ಆಸಕ್ತಿ ಇಲ್ಲ ಏನ್ ಮಾಡೋದು ನಿಮ್ಗೆ ಉತ್ತರ ಕನ್ನಡ ಚರ್ಚೆ ರೈತರ ಮಹತ್ವದ ವಿಚಾರ ಇದೆ ಮನ್ನೆ ಅಧ್ಯಕ್ಷರೇ ಸಂಬಂಧಪಟ್ಟ ಹಾಗೆ ಈಗ ಕೇಂದ್ರ ಮಂತ್ರಿ ಇಲ್ಲ ಕಾನೂನು ಮಂತ್ರಿ ಮುಖ್ಯಮಂತ್ರಿಗಳಿಲ್ಲ ಜನ ಇಲ್ಲ ಯಾರಿಗೆ ಕೇಳಬೇಕು ಅಧ್ಯಕ್ಷರೇ ಉತ್ತರ ಇದನ್ನ ಕೃಷಿ ಸಚಿವರು ಇಲ್ಲ ಲೋಕೋಪಯೋಗಿ ಸಚಿವರು ಇಲ್ಲ ಇಂಧನ ಸಚಿವರು ಇಲ್ಲ ಆರೋಗ್ಯ ಸಚಿವರು ಇಲ್ಲ ಇದು ವೈದ್ಯಕೀಯ ಕುಟುಂಬ ಇದಾಯ್ತಲ್ಲ ಮತ್ತೆ ಇಂದ ರೇವಣ್ಣ ಇದೆಲ್ಲ ಉತ್ತರ ಬಂತ ಈಗ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲ್ಲ ಎಲ್ಲ ಡ್ಯೂಟಿ ಇದೆ ಜ್ವಲ್ಲೆ ಯಾರ್ದು ಹೇಳಿದ್ದಾರೆ ಕುಮಾರ್ ಅವರು ಮತ್ತು ನಾಗೇಶ್ ಶಿಕ್ಷಣ ಸಚಿವರು ಅಂದ್ರೆ ರೇವಣ್ಣ ಅವರು ರೇವಣ್ಣ ಅವರು ಇಲ್ಲ ನೀವು ಬಚಾವ್ ಆದ್ರೆ ಪರಮೇಶ್ವರ ನಾಯ್ಕ ತಡ್ರಿ ಪರಮೇಶ್ವರ ನಾಯ್ಕ ಯಾವ ಮಂತ್ರಿ ಇಂದಿನ ಮಂತ್ರಿ ಅದು ಉತ್ತರ ಬರಲಿಲ್ಲ ನಿಮ್ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಡ್ತಾ ಅರೆ ನನಗ್ ಬಂದಿಲ್ಲ ಇಲ್ಲಿ ಉತ್ತರ ಬಂದಿಲ್ಲ ಸರ್ ಉತ್ತರ ಕೊಟ್ಟಿಲ್ಲ ಲೈನ್ ಹಿಡಿದ್ ನೋಡ್ರಿ ಕರೆಂಟ್ ಅದಿವೆಲ್ಲ ಉತ್ತರ ಇದೇನಾಗಿದೆ ನೀವು ಪ್ರತಿ ಸಲ ಅವರಿಗೆ ಸಪೋರ್ಟ್ ಮಾಡಿ 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 ಈಗ ಅವರು ಉತ್ತರ ನೀವೇ ಕೊಡ್ಬೇಕಂತ ಅಪೇಕ್ಷೆ ಪಡ್ತಿದ್ದಾರೆ ಏ ವಿಪ್ ಅವರೇ ಸಚಿವರೆಲ್ಲ ಎಲ್ಲೆಲ್ಲಿದ್ದಾರೆ ನೋಡ್ರಿ ಅವ್ರು ಬರ್ಲಿ ಅವರೆಲ್ಲ ಸರ್ ಪರಮೇಶ್ವರ್ ನಾಯ್ಕ ಅವ್ರಿಗೆ ಸುನಿಲ್ ಅವರೇ ಮಾತಾಡ್ತಾ ಇದ್ರು ಸರ್ ಪರಮೇಶ್ವರ್ ನಾಯ್ಕ ಅವ್ರು ನಿನ್ನೆ ಬಂದಿರ್ಲಿಲ್ಲ ಅವ್ರು ಉತ್ತರ ಕೊಡಕ್ ಸಿದ್ಧ ಇದ್ರು ಅವ್ರು ಇವತ್ತು ನಾನು ಸ್ಪೀಕರ್ ತಗೊಂಡೆ ಅಧ್ಯಕ್ಷರೇ ನಿಮ್ ಎದುರಿಗೆ ಈಗ ನಾನು ಸಭಾಧ್ಯಕ್ಷನಾಗಿ ಇದಕ್ಕಿಂತ ಇನ್ನೇನು ಹೆಚ್ಚು ಹೇಳ್ಬಹುದು ಕೇಳ್ಬಹುದು ಅವ್ರ ಜವಾಬ್ದಾರಿ ಅವ್ರಿಗೆ ಬೇಕಲ್ಲ ನಾನು ಇನ್ನೂ ಏನು ಹೇಳೋದು ನಾನು ಸರ್ ಸೋಮವಾರ ಹಾಕಿ ಸರ್ ಸೋಮವಾರ ನನಗೆ ಬೇರೆ ಬಿಸ್ನೆಸ್ ಇಲ್ವ ನನಗೆ ಎಲ್ಲರೂ ಗಮನ ಸರ್ ಸರ್ ನಾವು ನಮ್ ರಕ್ಷಣೆ ನೀವೇ ನಾವು ಬೆಳೆದಿವಲ್ಲ ಸರ್ ಎಲ್ರು ಎದ್ದು ಅಂದ್ರೆ ಬಂದ್ ನಾವ್ ಯಾರು ಕೇಳೋದು ಈಗ ಒಂದ್ ಕೆಲಸ ಮಾಡೋಣ ಒಂದ್ ಕೆಲಸ ಮಾಡೋಣ ಸರ್ ಈಗ ವಿಪ್ ಅವರಿಗೆ ನಾನು ಸೂಚಿಸ್ತೇನೆ ಯಾವ್ಯಾವ ಸಚಿವರು ಎಲ್ಲೆಲ್ಲಿದ್ದಾರೆ ಕರೆಸ್ರಿ ನಾನು ಇಲ್ಲೇ ಕೂತ್ಕೋತೀನಿ ಇವರು ಅಲ್ಲೇ ಕೂತ್ಕೋತಾರೆ ಒಂದ್ಸಲ ನೋಡೋಣ ಉತ್ತರ ಕೊಡಿಸ್ತೀವಿ ನಾಳೆ ನಾಳೆಗಳ ಆಗುದಿಲ್ಲ ನಾಳೆ ಹಾಕ್ಸಿ ಸರ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಸರ್ ಎಲ್ಲ ಹೋಗಿದ್ದಾರೆ ಎಲ್ಲಿ ಹೋದ್ರಿ ನಾಳೆ ಹಾಕ್ಸ್ಬಿಡಿ ಎಲ್ಲಿ ಹೋದ್ರು ಅನ್ನೋದು ಬೇಕಲ್ಲ ಬೆಳಗಾಂದಲ್ಲಿ ಸೆಷನ್ ಕರೆದು ಆರೂವರೆ ಆಗಿದೆ ನಾನು ಇಲ್ಲಿ ಎಂಟೂವರೆ ಆದ್ರೆ ನಿಮ್ದು ಪ್ರಶ್ನೆ ಬೇರೆ ಆರೂವರೆಗೆ ನೀವು ಹೀಗೆ ಈ ಸದನದಲ್ಲಿ ಉತ್ತರಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಿಮ್ ಲಾ ಮಿನಿಸ್ಟರ್ ಹೀಗೆ ಹೇಳಿ ನಾನೇನ್ ಹೇಳ್ಬೇಕ್ರಿ ಇಲ್ಲಿ ನಾಳೆ ಹಾಕ್ಸಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅವರೇ ಇದ್ದು ನನಗೆ ಇಲ್ಲಿ ಏನಾದ್ರು ಒಂದು ಹೇಳಿ ಕೇಳಿ ಮಾಡಿ ಏನಾದ್ರು ಮಾಡ್ಬೇಕು ಅವರೇ ನಾವು ಆರೂವರೆ ಆಯ್ತು ಅಂತ ಎದ್ದು ಹೋದ್ರೆ ಸರ್ ನಾಳೆ ಹಾಕ್ಸಿ ಸರ್ ನಾನು ಉತ್ತರ ಕೊಡ್ತೀನಿ ಕರೆಸ್ರಿ ನಮ್ಗೆ ಮಾತ್ರ ಜೋರ್ ಮಾಡಿದ್ದು ನಿಮ್ಗೂ ಜೋರ್ ಮಾಡ್ತೀನಿ ಅವ್ರಿಗೂ ಜೋರ್ ಮಾಡ್ತೀನಿ ನಾನು ಯಾರಿಗೆ ಸರಿ ನಾವು ಯಾರಿಗೆ ಹೇಳೋದು ಹೇಳೋದು ಜೋರ್ ಮಾಡ್ರಿ ಅಧ್ಯಕ್ಷರೇ ಅಧ್ಯಕ್ಷರೇ ಜವಾಬ್ದಾರಿ ಯಾವ ಮೀಟಿಂಗ್ ಸದನ ನಡೆಯುವಾಗ ನನ್ ಸದನ ಮುಖ್ಯನೋ ನಿಮ್ 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 ಮೀಟಿಂಗು ಊಟ ತಿಂಡಿ ಮುಖ್ಯನೋ ನನ್ಗೆ ಹೇಳ್ಬಿಡ್ರಿ ಯಾವ್ದು ಅಂತ ಸಭಾ ನಿಮ್ಗೆ ಗೌರವ ರೀತಿ ಮಾಡ್ತಾರೆ ಮತ್ತೆ ನಮ್ ಅಧ್ಯಕ್ಷರೇ ನಡ್ರಿ ಅವ್ರು ಯಾರೋ ಒಂದು ಉತ್ತರ ಕೊಡ್ಲಿಕ್ಕೆ ಜ್ಞಾನೇಂದ್ರ ಅವ್ರು ತಯಾರಾಗಿದ್ದಾರೆ ನೀವ್ ಯಾವ್ದಕ್ ತಯಾರಿದ್ದೀರಿ ಈಗ ಯಾವ ಸಚಿವರು ಇಲ್ಲ ಅವ್ರ ಎಲ್ಲರ ಪರವಾಗಿ ನೀವ್ ಹೇಳ್ತೀರಿ ತಾನೇ ನನಗೆ ಅದನ್ನ ಯಾರೋ ಒಬ್ರು ಹೇಳ್ರಿ ನಾವು ತಯಾರ ಹಾಕೊಂಡಿದ್ದೇವೆ ಯಾವ ಸಚಿವರು ಇಲ್ಲ ಅವ್ರ ಪರವಾಗಿ ಉತ್ತರ ಸರ್ಕಾರದ ಪರವಾಗಿ ನಾವು ಹೇಳ್ತೇವೆ ಒಬ್ರು ಗಟ್ಟಿ ಹೇಳ್ರಿ ಅದನ್ನು ಹೇಳುದಿಲ್ಲ ನಾನು ಹೇಳ್ತೀನಿ ಬೆಂಕಿ ಹಚ್ಚಬೇಡಿ ನಾಳೆ ಕೊಡಿಸ್ತೇನೆ ಓಕೆ ಈಗ ನೋಡ್ರಿ ಒಂದೇ ನಿಮಿಷ ಮಂಡ್ಯಪ್ಪ ಅವ್ರು ಒಂದೇ ನಿಮಿಷ ನಾಡ್ಗೌಡ್ರೆ ಇನ್ನು ಒಂದ್ ನಿಮಿಷ ಕೂತ್ಕೊಡ್ರಿ ನಾನು ಏನೋ ಒಂದು ಪರಿಹಾರ ಹುಡುಕ್ಬೇಕಲ್ಲ ಇಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಕೆಲಸ ಮಾಡೋಣ
ಈಗ ನೀವು ಯಾವ್ಯಾವ ಸಚಿವರು ನಿಮ್ಗೆ ಯಾರ್ಯಾರು ಫೈಲ್ ಕೊಟ್ಟು ಹೋಗಿದಾರೋ ಅದ್ರ ವಿವರ ಎಲ್ಲ ಹೇಳಿ ಹೋಗಿದಾರೋ ನೀವು ಯಾರು ಅಟ್ಲೀಸ್ಟ್ ನಿಮ್ ನಿಮ್ದು ಯಾವ್ಯಾವ್ದಿದೆ ಅದನ್ನ ಹೇಳಿ. ನಿಮ್ಗೆ ಯಾರದ್ದಿದೆ ಈಗ ಜ್ಞಾನೇಂದ್ರ ಅವರು? ಅಶೋಕ್ ಅವ್ರದ್ದಿದೆ. ಎಲ್ಲ ಯಾವ್ದು ಅಶೋಕ್ ಅವ್ರದ್ದು? ಮೂರ್ ನಾಲ್ಕು ಇದೆ ನಿಮ್ ಕೊಟ್ಟಿರೋದು. ಯಶವಂತ ರಾಯ್ಗೌಡ, ವಿಠಲ್ ಗೌಡ. ಯಶವಂತ ರಾಯ್ಗೌಡ್ರ ಅವ್ರು ಕೇಳಿದ್ರಿ ಉತ್ತರ, ಆಮೇಲೆ ಕಡೆ ಕೇಳೋಣ. ಒಂದ್ ನಿಮಿಷ ಅಧ್ಯಕ್ಷರ ಕೊಟ್ಟಿ. ಅಭಯ್ ಪಾಟೀಲ್ ಇದೆ. ಹಾ, ಅಭಯ್ ಪಾಟೀಲ್ ಅದ್ದು ಇದೆ. ಎರಡು ಬಂತು. ತಡ್ರಿ ಕೈ, ಒಂದ್ ನಿಮಿಷ ಅವ್ರು ಹೇಳಿ ತಡ್ರಿ, ಮುಗಿಸ್ಬಿಡೋಣ. ಯೂಟ್ಯೂಬ್ ಮುಗಿಸ್ಬಿಡೋಣ ತಡ್ರಿ. ನಮ್ದು ಹೆಲ್ತ್ ಮಿನಿಸ್ಟರ್ ಇಲ್ಲೇ ಅಕ್ಕಪಕ್ಕ ಇದಾರೆ, ಸತೀಶ್ ರೆಡ್ಡಿ ಕರ್ಸ್ಬಿಡಿ, ನಮ್ ಮುಗ್ದೋಗುತ್ತೆ. ಕೋವಿಡ್ ಸಭೆಗೆ ಹೋದ್ರು ಅಂತ ಹೇಳಿದ್ರಲ್ಲ, ಕೋವಿಡ್ ಸಭೆಗೆ ಹೋದ್ರು ಅಂತ ಹೇಳಿದ್ರು. ಅವ್ರು ಹೋಗಲ್ರಿ, ಇಲ್ಲಿ ಯಾರಿಗಾರು ಒಬ್ರು ಫೈಲ್ ಕೊಟ್ಟು ಹೋಗ್ಬೇಕಲ್ರಿ. ಏನು ಸದನ ಅಂದ್ರೆ ಇಷ್ಟು ಕ್ಯಾಶುವಲ್ ತಗೊಂಡ್ರೆ ನಾವು ಹೆಂಗ್ ನಡೆಸೋದು? ಉತ್ತರ ಕರ್ನಾಟಕದಲ್ಲಿ ನಡೆಸ್ಬೇಕು ಅಂತೀರಿ, ಮತ್ತೆ ನಡೆಸೋದು 10 ದಿನಕ್ಕೆ ಇಷ್ಟು ಸರಳ ಆದ್ರೆ? ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.